ಸಾಯಿಟಪ್ಪ ಎಲ್ರಿಗೂ ನಮಸ್ಕಾರ ನಮ್ಮ ಸಾಯಲಿ ಕರೋನಾ ಸ್ವಲ್ಪ ನಗೋಣ ಕಾರ್ಯಕ್ರಮ ಬೇರೆ ಬೇರೆ ಆಯಾಮಗಳನ್ನ ತಗೋತಾ ಇದೆ ಮಾತು ಹಾಸ್ಯ ಮತ್ತು ಮಂಗಳಾರತಿ ಮತ್ತು ಅದಕ್ಕೆ ಇಂಗ್ಲೀಷಲ್ಲಿ ಹೇಳಬೇಕು ಅಂತ ನಮ್ಮ ಹುಡುಗ ಅರುಣ ಅಂತ ನಮ್ಮ ಕ್ಯಾಮ್ರಾ ಇಮ್ರ ಅಂತ ಅಂದ್ಕೊಟ್ಟ ಸರ್ ಒಳ್ಳೆ ಲೈನ್ ಕೊಡ್ತೀನಿ ಕೊಡಪ್ಪ ಅಂತ ಬಾಲ್ಡ್ ಬೋಲ್ಡ್ ಅಂಡ್ ಬ್ರೇವ್ ಅಂತೆ ಯಾಕಂದ್ರೆ ಇದು ತೆಗೆದು ಬರ್ತಾ ಇದೆ ಕವರ್ ಮಾಡ್ಕೊಂಬೋಣ ಇದು ನಮ್ಮ ಬಿಗ್ಗು ಓಕೆ ಏನು ಈ ನಾನು ಯೂಶ್ವಲಿ ಸನ್ಮಾನಗಳು ಮಾಡಿದಾಗ ಮನೇಲಿ ಈ ಥರದ ಪೇಟ ಒಂದು 50 ಆಗೋತಿದೆ ಎಲ್ಲ ಕಡೆ ಸನ್ಮಾನ ಅಂತಾರೆ ತುಂಬ ಗಂಭೀರವಾಗಿರುತ್ತೆ ಹೋಗೋದು ಕೂತ್ಕೊಳ್ಳೋದು ಹೆಣ್ಮಕ್ಳು ಸ್ವಲ್ಪ ಸುಂದರವಾಗಿರ್ತಾರೆ ಕಾಲೇಜಲ್ಲೆಲ್ಲ ಕರೀತಾರೆ ಕರೆದಿರ್ತಾನೆ ಕ್ಯಾಪ್ ಕ್ಯಾಪ್ ಹಾಕ್ಕೊಂಡು ಏನೋ ಒಂದು ಹಾಕೊಂಡು ಹೋಗಿರ್ತೀನಿ ಅಲ್ಲಿ ಹೋಗೋ ಚೆನ್ನಾಗಿರುತ್ತೆ ಸನ್ಮಾನ ಬರ್ತೀಯ ನನಗೆ ಹಿಂಸೆ ಏನಂದರೆ ಸ್ವಲ್ಪ ನಿಮ್ಮ ಕ್ಯಾಪ್ ತೆಗೆದುಬಿಟ್ರೆ ಪೇಟ ಹಾಕ್ಬೇಕು ನಾವು ಅಂತ ನಾನು ಆ ಕ್ಯಾಪಿಂಗ್ ತೆಗಿತಿದ್ದಂಗೆ ಆ ಬೋಳ್ತಲ್ಲೇ ನೋಡಿ ಎಲ್ಲ ಒಳ್ಳೆ ಅಂತ ಅನ್ಸಕ್ಕೆ ನೋಡಿ ಸ್ವಾಮಿ ಒಳ್ಳೆವಾ ನಾನು ಇವತ್ತು ಮತ್ತೊಂದಷ್ಟು ಮಾತು ಮುಂದುವರಿಸ್ತೀನಿ ಮತ್ತು ಸಾಕಷ್ಟು ಇನ್ಪುಟ್ಸ್ ಬರ್ತಾ ಇದೆ ಯೂಟ್ಯೂಬಲ್ಲಿ ಇದೆಲ್ಲ ಎಪಿಸೋಡ್ಗಳು ಜೇಂಕಾರ್ ಆಡಿಯೋ ಕಾಮಿಡಿ ಚಾನಲಲ್ಲಿದೆ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ನೋಡ್ಬೋದು ಎಂಜಾಯ್ ಮಾಡ್ಬೋದು ಅದ್ರಲ್ಲಿ ಬರೋ ತುಂಬ ಸಣ್ಣ ಅಮೌಂಟ್ ನಮ್ಮ ಸಿಗರೇಟ್ಗೂ ಸಾಕಾಗಲ್ಲ ಅದು ನಾಟ್ ಅನ್ ಇಶ್ಯೂ ತುಂಬ ಜನ ತಲುಪಲಿ ಚೆನ್ನಾಗಿ ಎಂಜಾಯ್ ಮಾಡಿ ಎಷ್ಟಾಗುತ್ತೆ ಅಷ್ಟು ನಡಲಿ ಒಂದು ಸ್ವಲ್ಪ ಹೊತ್ತು ಹಿಡಿದಿಟ್ಕೊಳ್ಳೋಣ ಅನ್ನೋ ಒಂದು ನಿಸ್ವಾರ್ಥ ಉದ್ದೇಶದಿಂದ ಮಾಡ್ತಿರುವಂತಹ ಕಾರ್ಯಕ್ರಮ ಇದು ಎಲ್ಲರೂ ತಲುಪಲಿ ಅಂತ ನಾನು ಯೂಟ್ಯೂಬಲ್ಲಿ ಕೂಡ ನಮ್ಮ ಸ್ನೇಹಿತರಿಂದ ಬಿಟ್ಟಿದ್ದಾರೆ ಅವ್ರು ನೋಡ್ಕೋತಾ ಇದ್ದಾರೆ ಎಲ್ರಿಗೂ ಫೇಸ್ಬುಕ್ಕಲ್ಲಿ ಲೈವ್ ನೋಡಿ ನನಗೆ ಸ್ಪಂದಿಸ್ತಿರೋ ಎಲ್ರಿಗೂ ನಾನು ನಮಸ್ಕಾರ ಹೇಳ್ತೀನಿ ಹಾಗೆ ನಮ್ಗೆ ಏನು ಬೇಕು ಏನು ಬಗ್ಗೆ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತುಂಬ ಕಾಳಜಿ ಕೊಟ್ಟು ನನಗೆ ಮೇಲ್ಗಳು ಮಾಡ್ತಾರೆ ಮೆಸೇಜ್ ಮಾಡ್ತಾರೆ ವಾಟ್ಸಪ್ ಮಾಡ್ತಿದ್ದಾರೆ ನಾನು ಎಲ್ಲವನ್ನು ಸ್ಪಂದಿಸೋ ಪ್ರಯತ್ನ ಮಾಡ್ತಿದ್ದೀನಿ ಸಾಕಷ್ಟು ಕೆಲಸಗಳನ್ನ ನೆರವೇರಿ ಮಾಡ್ತಿರೋದ್ರಿಂದ ಎಲ್ಲರೂ ಅಟೆಂಡ್ ಮಾಡ್ಕೊಂಡ್ರೆ ಮಾಡೋಣ ಇವತ್ತು ಫಸ್ಟ್ ಆಟೋಣ ರೀ ಫಸ್ಟ್ ಕನ್ನಡದ ಬಗ್ಗೆ ಆಟೋಣ ರೀ ಇವತ್ತು ಕನ್ನಡ ಪೇಟ ಹಾಕಿದ್ವಿ ಮೈಸೂರು ಪೇಟ ನಮ್ಮ ಇದು ವಿಶ್ವೇಶ್ವರಯ್ಯ ಯಾವತ್ತು ಹಾಕೋರಂತೆ ಅವರು ಪೇಟನ ತುಂಬ ಆಸೆ ಪಟ್ಟರು ಇದು ನನ್ನ ಸೈಜಲ್ಲ ಬಟ್ ಓಕೆ ಏನಾಗುತ್ತೆ ಮೊದಲಿಗೆ ನಾನು ಹೇಳಬೇಕಾದ್ರೆ ಒಂದಷ್ಟು ಗಾದೆಗಳು ನನಗೆ ತುಂಬ ಇಷ್ಟವಾಗಿರೋ ಗಾದೆಗಳು ನನ್ನ ಭಾಷೆಯಲ್ಲಿ ಆದಷ್ಟು ಬಳಸ್ತೀನಿ ಗಾದೆಗಳನ್ನು ನನ್ನ ಭಾಷೆಯಲ್ಲಿ ಬಳಸ್ತಾ 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 ನಮ್ಮ ಮಾತಿಗೆ ರಂಗೇರುತ್ತೆ ಅಂತ ಹೇಳ್ತಾರೆ ಹಳ್ಳಿಯವರು ತುಂಬ ಚೆನ್ನಾಗಿ ಬಳಸ್ತಾರೆ ನಾನು ಕೇಳಿರುವಂಥ ಕೆಲವು ಇದು ಈ ಕಾಗೆ ಯಜಮಾನಿಗೆ ಕೊಟ್ಟರೆ ಮನೆಯೆಲ್ಲ ಪಿಕ್ಕೆ ಅಂತೆ ಇದ್ಕೊಟ್ಟಿದ್ದೀರೋ ಹಾಗಾಗಿ ಇನ್ನೊಂದು ಇನ್ನೊಂದಷ್ಟಿದೆ ಅದು ಇದನ್ನು ಹೆಕ್ತ ಗೊತ್ತಿರೋ ಗೊತ್ತಿಲ್ಲ ಎಲ್ಲ ಸಾಲಾಗಿ ಕೂತು ಉಣ್ಣೋದು ನಾಗರಿಕತೆ ಎಲ್ಲ ಸಾಲಾಗಿ ಕೂತು ಉಣ್ಣೋದು ನಾಗರಿಕತೆ ಎಲ್ಲ ಸಾಲಾಗಿ ಕೂತು ಹೇಳೋದಲ್ಲ ಅಂತ ನಾಗರಿಕತೆಗೆ ಅದರದೇ ಆದ ಒಂದಷ್ಟು ಮಾನದಂಡಗಳಿವೆ ಅನ್ನೋ ವಿಚಾರಕ್ಕೆ ಮತ್ತು ಇನ್ನೊಂದಿದೆ ಅಲ್ಲಿ ಗಡ್ಡ ಅಂತ ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ ಒಬ್ಬನ ಗಡ್ಡಕ್ಕೆ ಬೆಂಕಿ ಬಿದ್ದಿದ್ದಂತೆ ಅವಾಗ ಕೈ ಕಾಸ್ಕೊಳ್ಕೊಂಡು ಅಂತೀನಪ್ಪ ಗಾದೆ ಹಳ್ಳಿಯ ಗಾದೆ ಹಾಗೆ ಇನ್ನೊಂದು ಸೂಪರಾಗಿದೆ ರೀ ಇದು ಇದು ಇದಕ್ಕೆ ನೀವು ನೀವೇ ಉತ್ತರ ಕಂಡುಕೋಬೇಕು ಎಲ್ಲರ ಹತ್ರನೂ ಇದೆ ಅದು ಸಾಕಷ್ಟೇ ಇದೆ ಕೆಲವರು ತೆಗೆದಿರ್ತಾರೆ ಕೆಲವರು ಇಟ್ಕೊಂಡಿರ್ತಾರೆ ಅದು ಸುಟ್ಟರೆ ಆ ಕಡೆ ಕೆಂಡನೂ ಅಲ್ಲ ಈ ಕಡೆ ಬೂದಿನೂ ಅಲ್ಲ ನಿನ್ನ ಡ್ರೈವರ್ ಒಬ್ಬಿದ್ದು ದಿವಾಕರ್ ಅಂದು BMTC ಡ್ರೈವರ್ ಕಂಡಕ್ಟರ್ನು ನನಗೆ ಡ್ರೈವರ ಕೆಲಸ ಮಾಡ್ತಾ ಇದ್ದೆ ರಜಾ ಹಾಕ್ಬಿಟ್ಟು ಬಂದು ನಿಮ್ಮ ಜೊತೆ ಒಂದು ಸಿನಿಮಾ ಇದ್ದ ಜೊತೆ ಅವನೇ ನನ್ನ ಡ್ರೈವರ ಕೆಲಸ ಮಾಡಿದ್ದು ರಜಾ ಹಾಕಿ ಲಾಸ್ ಆಫ್ ಪೇಲ್ ಕೆಲಸ ಮಾಡ್ತಿದ್ದ ನಮ್ಮ ಅಭಿಮಾನಕ್ಕೆ ಬಂದ ಮೇಲೆ ಆತ ಕೂಡ ಡೈರೆಕ್ಟರ್ ಆದ ಕಲಬೆರಕೆ ಅನ್ನೋ ಒಂದು ಸಿನಿಮಾ ಕೂಡ ನಿರ್ದೇಶನ ಮಾಡ್ದ ಆತ ಆತ ಹೇಳಿದ್ದು ಸರ್ ಇದಕ್ಕೆ ಉತ್ತರ ಕೊಡಬೇಕು ನಂಗೆ ಗೊತ್ತಿಲ್ಲ ಅಂತ ಅಂದ್ರೆ ಹೇಳ್ದ ಸುಟ್ಟರೆ ಆ ಕಡೆ ಕೆಂಡನಲ್ಲ ಈ ಕಡೆ ಬೂದಿನಲ್ಲ ಏನು ಸರ್ ಅಂತ ನಂಗೆ ಗೊತ್ತಿಲ್ಲ ನಾನು ಶಾ ಅಂತ ಅದು ಯಾಕೆ ಹೋಯ್ತು ಅದು ಹೇಳೋಕ್ಕಿತ್ತು ಮತ್ತು ತುಂಬ ಚೆನ್ನಾಗಿ ಹೇಳ್ತಾರೆ ಹಳ್ಳಿ ಕಡೆ ನಾವಿರೋದು ಹಳ್ಳಿ ಸುಮ್ಮನೆ ಇಲ್ಲೆಲ್ಲ ಹೋಗಿ ವಯಸ್ಸಾದವ್ರನ್ನ ಕೇಳಿ ಗಾದೆಗಳು ಗೊತ್ತಿದ್ರು ಹೇಳಿ ಅಂತ ಇವತ್ತೊಬ್ಬ ತಾತ ಸಿಕ್ಕಿದ್ದ ಅವನು ಹೇಳಿದ್ದು ಬಾವಿಯ ಬಾಯನ್ನು ಮುಚ್ಚಬೋದು ಮನುಷ್ಯರ ಬಾಯನ್ನು ಮುಚ್ಚಕ್ಕಾಗಲ್ಲ ಸರ್ ಅಂತ ಕೆಲವು ಬಾವಿಗೆ ನೀರು ಹಿಂಗೋಗಿರುತ್ತೆ ಅವರು ಇವ್ರು ಬಿದ್ದೋಗ್ಬಿಡ್ತಾರೆ ಅಂತ ಅದನ್ನು ಮುಚ್ಚುತ್ತಾರೆ ಅದಕ್ಕೆ ಎಷ್ಟೋ ಲೋಡ್ ಮಾಡ್ತಂತ ಹಾಕ್ಬೇಕಂತ ಮುಚ್ಚಬೇಕಾದ್ರೆ ಬಾವಿಯ ಬಾಯನ್ನು ಮುಚ್ಚಬೋದು ಮನುಷ್ಯರ ಬಾಯಿ ಮುಚ್ಚಕ್ಕಾಗಲ್ಲ ಸರ್ ಅಂತ ಅದು ತುಂಬ ಒಳ್ಳೆ ಮಾತನ್ನು ಬಳಸ್ತೀನಿ ಅಂತಂದೆ ಆ ತಾತ ಒಂದು ಸಲ ಇನ್ನು ಕೋಳಿ ಕಾಲಿಗೆ ಗೆಜ್ಜೆ ಕಟ್ಟಿದ ಮಾತ್ರಕ್ಕೆ ಅದು ತಿಪ್ಪೆ ಕೆದ್ಕತ್ತ ಪತ್ತಿಯೇ ಖಂಡಿತ ಕೆದ್ಕತ್ತೆ ಇನ್ನೊಂದು ಹಾಡು ಮುಗಿಯಿತು ತಂತಿನೂ ಹರಿಯಿತು ಅಂತ ಏನು ಚೆನ್ನಾಗಿದೆ ನೋಡಿ ಕೆಲಸನೂ ಆಯಿತು ಇದು ಆಯಿತು ನಾವು ಅನ್ಕೊಂಡಿದ್ದು ಕರೆಂಟ್ ಹೋಯ್ತು ಎಲ್ಲ ಎಲ್ಲ ಪಕ್ಕ ಪಕ್ಕ ನಮ್ಮ ಕೆಲಸ ಕರೆಕ್ಟಾಗಿ ಆಯಿತು ಅಂದರೆ ಅವಳು ಸಿಂಗರ್ ಇದ್ದಂತೆ ಅವ್ಳು ಹಾಡು ಹೇಳ್ತಾ ಇದ್ರಂತೆ ಹಾಡು ಮುಗಿಯೋ ಟೈಮ್ ಕರೆಕ್ಟಾಗಿ ಹಾಡು ಮುಗಿಯಿತು ತಂತಿನೂ ಕಟ್ಟಾಗುತ್ತೆ ವೀಣೆ ತಂತಿನೂ ಕಟ್ಟಾಗುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಆಮೇಲೆ ಇನ್ನೊಂದು ನಾನು ಇಲ್ಲಿ ಹುಳುಗಳು ಸಿಕ್ಕಾಬಿಟ್ಟೆ ಇಲ್ಲಿ ಅಲ್ಲಿ ಅವಳು ಆಡ್ತಿರ್ತವೆ ನಾನು ಹೇಳ್ತಾ ಇದ್ದೆ ಅದ್ರ ಬಗ್ಗೆ ಕೀಟ ಸಣ್ಣದಾದರೂ ಕಾಟ ದೊಡ್ಡದು ಅಂತ ಈಗ ಕರೋನಾ ವೈರಸ್ಸು ಸಣ್ಣ ಕೀಟ ಕರುಣಿಗೆ ಕಾಣಿಸಲ್ಲ ಸ್ವಾಮಿ ಏನು ಕಾಟ ಕೊಡ್ತಾ ಇದೆ ತಂದೆ ಇದು ಕರ್ಮ ಇನ್ನೊಂದು ಆಮೇಲೆ ಈ ಕಾಮೆಂಟ್ಸ್ ಸ್ವಲ್ಪ ಈ 10 ಜನ ಓಕೆ ಅಂದರೆ ಒಬ್ಬ ನಾನೇನೋ ಒಬ್ಬ ಅಂತ ಏನು ಕಿತಾಕಿರಲ್ಲ ಲೈಫಲ್ಲಿ ಅವ್ನು ಏನು ಕಿತಾಕೋದು ಇಲ್ಲ ರಾಜ್ಕುಮಾರ್ ಅವ್ರನ್ನೇ ಬಿಟ್ಟಿಲ್ಲ ಇಳಿಯರಾಜ ಅವ್ರನ್ನೇ ಬಿಟ್ಟಿಲ್ಲ ನಾನು ಬಿಡ್ತಾರಿಯೇ ಅದಕ್ಕೆ ದೇವ್ರನ್ನೇ ಬೈಯೋನು ಅರ್ಚಕನ್ ಬಿಟ್ಟಾನ ಓಕೆ ಆಮೇಲೆ ನಿಮ್ಗೆ ಹೇಳಬೇಕಾದಂಥ ಒಂದು ಅದ್ಭುತವಾದ ಕವಿತೆ ಇದೆ ಅದನ್ನು ಲಾಸ್ಟಲ್ಲಿ ಹೇಳ್ತೀನಿ ಅದಕ್ಕೆ ಮುಂಚೆ ನಾನಿವತ್ತು ದೇವರಿಗೆ ವಿಶ್ ಮಾಡಲೇ ಇಲ್ಲ ನಮ್ಮ ಕಥೆ ಮಾತು ಶುರು ಮಾಡ್ಬಿಟ್ಟು ತಲೆಗೆ ಪೇಟ ಬಂದ್ರೆ ಹಾಗೆ ಸ್ವಾಮಿ ದೇವರು ಮರ್ತು ಹೋಗ್ತಾನೆ ಅಧಿಕಾರ ಬಂದ್ರೆ ಹಾಗೆ ಸ್ವಾಮಿ ದೇವರನ್ನ ಮರ್ತು ಹೋಗ್ತಾನೆ ನಾವು ಮರೆಯೋದಿಲ್ಲ ನಾವು ಅವರ ಭಿಕ್ಷುಕರು ಅವನ ಭಿಕ್ಷೆಯಲ್ಲಿ ನಾವು ಬದುಕ್ತಿರುವಂಥವ್ರು ಅವನು ನೆನಪಿಸ್ಕೊಳ್ಳಬೇಕು ಯಾಕೆ ಅಂತ ಹೇಳ್ತೀನಿ ಪ್ರತಿದಿನವೂ ವಿಶೇಷ ಸ್ವಾಮಿ
ಒಂದು ದಿನ ಇದ್ದ ಹಾಗೆ ಇನ್ನೊಂದು ದಿನ ಇರೋದಿಲ್ಲ, ಪ್ರತಿ ದಿನವೂ ವಿಶೇಷವೇ. ನಿಮ್ಮ ಸೋಜಿಗೆ ಹೇಳ್ತೀನಿ, ನಿನ್ನೆ ರಾಜ್ಕುಮಾರ್ ಅವರ ಡೆತ್ ಆನಿವರ್ಸರಿ, ಪುಣ್ಯತಿಥಿ. ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ಬರುತ್ತೆ, ಗೊತ್ತಿದೆ? ರಾಜ್ಕುಮಾರ್ ಅವರು ಅದಕ್ಕೆ ಅರ್ಹರು. ಮತ್ತು ಗೊತ್ತಾ ನಿಮಗೆ, ದಾದಾ ಸಾಹೇಬ್ ಫಾಲ್ಕೆ ಅವರು ಹುಟ್ಟಿದ್ದು April 13 ಇವತ್ತು. ಅದಕ್ಕೆ ಅಧ್ಯಯನ ಮಾಡಬೇಕು ಅನ್ನೋದು, ಅಧ್ಯಯನವೇ ದೇವರು ಅಂತ. ಈ ಥರದ ಸೋಜಿಗೆಗಳು ಬೇಕಾದಷ್ಟಿದೆ. ಇದಲ್ಲದೆ ಇನ್ನೊಂದು ಗೊತ್ತಾ ನಿಮಗೆ, April 13 ಒಂದು ಅತಿ ಕೆಟ್ಟ ದಿನ, ಜಲಿಯನ್ ವಾಲಾಬಾಗ್ ದುರಂತ ಆದ ದಿನ. 400 ಜನ ಸಾಯ್ತಾರೆ, 1500 ಜನಕ್ಕೂ ಹೆಚ್ಚಿನ ಗಾಯಗಳಾಗುತ್ತೆ. ನೀವು ಗಾಂಧಿ ಸಿನಿಮಾ ಬೇರೆ ಸಿನಿಮಾ ನೋಡಿ, ಜಲಿಯನ್ ವಾಲಾಬಾಗಲ್ಲಿ ನಮ್ಮ ಸಿಖ್ ಸೋದರರನ್ನು ಕೊಂದು ಹಾಕ್ಬಿಟ್ರು ಬೇಕಾದಷ್ಟು ಜನನ. ಜಲಿಯಾ ವಾಲಾಬಾಗ್ ದುರಂತ ನಡೆದು ಇವತ್ತಿಗೆ 100 ವರ್ಷ ಆಗುತ್ತೆ. ಫಾರ್ ಯುವರ್ ಇನ್ಫಾರ್ಮೇಷನ್. ತುಂಬ ಕೆಟ್ಟ ಕರಾಳ ದಿನ, 13 ತುಂಬ ಕೆಟ್ಟದು ಅಂತ ಗುರುತಿಸ್ತಾರೆ. ಸೊ ಇದನ್ನು ನಾನು ಹೇಳಿದ್ರು. ಹಾಗಾಗಿ ಪ್ರತಿದಿನವೂ ವಿಶೇಷವಾಗಿರುತ್ತೆ, ನಾನು ನೋಡುವ ಕಣ್ಣಿರಬೇಕಷ್ಟೇ. ಯಾವ ದಿನವೂ ಕೆಟ್ಟದಲ್ಲ, ಯಾವ ದಿನವೂ ಅದ್ಭುತ ಅಂತ. ಎಂಥ ಒಳ್ಳೆ ಮುಹೂರ್ತ ಮದುವೆ ಮಾಡಿ ಡೈವರ್ಸ್ ಆಗಿಲ್ವೇ? ಎಂತೆಂಥ ಖರ್ಚು ಮಾಡಿ ಮುಹೂರ್ತ ನೋಡಿ ಜಾತಕ ಎಲ್ಲ ಹೊಂದಿಸ್ಬಿಟ್ಟು ಹುಟ್ಟಿಸಿರೋ ಮಕ್ಕಳು ಏನೇನು ಮಾಡ್ತಾಯಿದ್ದಾರೆ ನೋಡಿಲ್ವೇ, ರಾಜಕೀಯದಲ್ಲಿ, ಸಿನಿಮಾ ರಂಗದಲ್ಲಿ, ಬೇರೆ ಬೇರೆ ಕಡೆ. ಸೊ ಯಾವ ಗಳಿಗೆಯೂ ಕೆಟ್ಟದಲ್ಲ, ಯಾವ ಗಳಿಗೆಯೋ ಒಳ್ಳೆಯದಲ್ಲ. ಎಲ್ಲ ದಿನವೂ ಎಲ್ಲ ಗಳಿಗೆಯೂ ಅದ್ಭುತವೇ. ನಾವು ಅದು ಒಂದೇ ಟೈಮ್ ಒಳ್ಳೆಯದು ಇಲ್ಲ, ಎಲ್ಲ ಕ್ಷಣವೂ ಒಳ್ಳೆಯದೆ ಅಂತ ನಂಬ್ತಾ ಇದ್ದರೆ ಬಹುಶಃ ಒಳ್ಳೆಯದಾಗುತ್ತೆ ಅಂತ ಒಂದು ಪಾಸಿಟಿವ್ ಧೋರಣೆಯಲ್ಲಿ ಇರ್ತೀವಿ ಅಂತ ನಾನು ನಂಬ್ತೀನಿ. ಇದನ್ನು ಹೇಳಬೇಕಿತ್ತು. ಹಾಗೆ ನೆನ್ನೆ ಒಂದು ನಾನು ಕರೆಕ್ಷನ್ ಹೇಳಬೇಕಿದ್ರೆ, ಕರ್ನಾಟಕ ರತ್ನ ಮೊದಲೇ ಕೊಟ್ಟಿದ್ದು ಇಬ್ಬರಿಗೆ, ಆನಂತರ ಇನ್ನೂ 7 ಜನ ಕೊಟ್ಟಿದ್ದಾರೆ ಅನ್ನೋದನ್ನು ಮಲ್ಲಿಕಾರ್ಜುನ್ ಅಂತ ಹೇಳಿ, ನಾನು BWSSL ಕೆಲಸ ಮಾಡ್ತಾರೆ. ಇವತ್ತು ನಾವೆಲ್ಲ ಮನೇಲಿ ಕೂತೀವಿ ಕೂಡ, ಅವರು ನೀರು ಬಿಡಬೇಕೆಲ್ಲರಿಗೂ, ನೀರು ಬಿಡುವಂಥದ್ದು ಆ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದಾರೆ. ರಿಸ್ಕ್ ಇರುತ್ತೆ, ನನಗೇನಾದ್ರು ಪುಸ್ತಕ ಬೇಕು ಅಂತ ನಾನು ತಂದುಕೊಟ್ಬಿಟ್ಟು ಹೋಗ್ತಾರೆ. ಅವರು ಅಮೇಝಿಂಗ್ ಕ್ಯಾರೆಕ್ಟರ್. ಅವರು ನನಗೆ ಕಳಿಸ್ಕೊಟ್ರು ಯಾರು ಯಾರಿಗೆ ಯಾವಾಗ ಬಂದಿದೆ ಅಂತ ಹೇಳಿಬಿಡ್ತೀನಿ, ಯಾಕಂದ್ರೆ ಋಣ ನಾವು ತೀರಿಸಲೇಬೇಕು. ಅದು ಅಕಸ್ಮಾತ್ ನನಗೆ ಮೊದಲು ಬಂದಿದ್ದು ಅವ್ರಿಗೆ ಅನಿಸ್ತು, ಆನಂತರ ಬಂದಿದ್ದು ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ತುಂಬ ಗ್ಯಾಪ್ ಆಗಿತ್ತು, ನಿಲ್ಲಿಸ್ಬಿಟ್ಟಿದ್ರು ಅದನ್ನು. ಬಂಗಾರಪ್ಪ ಟೈಮಲ್ಲಿ ಶುರು ಮಾಡಿದ್ರು, ಆಮೇಲೆ ಅವರೇ ನಿಲ್ಲಿಸ್ಬಿಟ್ರು, ಯಾರು ಕೊಡಲ್ಲ ಅಂತ ಹೇಳಿದರು. ಆನಂತರ ಮತ್ತೂ ಅರ್ಹರು ಕೊಟ್ಟಿದ್ದಾರೆ, ಒಳ್ಳೆ ಅರ್ಹರು ಕೊಟ್ಟಿದ್ದಾರೆ. ಎಸ್ ನಿಜಲಿಂಗಪ್ಪ ರಾಜಕೀಯ ಸೇವೆಗಾಗಿ, CNR ರಾವ್ ವಿಜ್ಞಾನ ಕ್ಷೇತ್ರದಲ್ಲಿ, ದೇವಿಪ್ರಸಾದ್ ಶೆಟ್ಟಿ ವೈದ್ಯಕೀಯ ಶಾಸ್ತ್ರಕ್ಕೆ, ಭೀಮಸೇನ ಜೋಶಿ ಕನ್ನಡಿಗರ ಸ್ವಾಮಿ ಸಂಗೀತ ಕ್ಷೇತ್ರಕ್ಕೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನೋಡಿ ಸ್ವಾಮಿ ನಗರದಲ್ಲಿ ಇವತ್ತು ಕೇಳಿಸ್ರ ಹಬ್ಬ ಅನಿಸುತ್ತೆ, ಶ್ರೀ ಶಿವಕುಮಾರ ಸ್ವಾಮಿಗಳು ಸ್ವಾಮಿ 114 ವರ್ಷ, ಮೈಯೆಲ್ಲ ಜುಮ್ಮತಾ ಇದೆ. 114 ವರ್ಷ ಬದುಕಿದ್ರಲ್ಲ ಸ್ವಾಮಿ, ನಡೆದಾಡುವ ದೇವರು ಕಸ್ಕೊತಿದ್ರು ಅವ್ರು ಕೊಟ್ಟಿದ್ದಾರೆ. ಅವ್ರಿಗೆ ಎಂಥ ಭಾರತ ರತ್ನ ಕೂಡ ಮುಂದೊಂದು ದಿನ ಬರುತ್ತೆ. ಯಾಕೆಂದರೆ ಒಂದು ಸಲ ಕೊಟ್ಟಮೇಲೆ ಇಷ್ಟು ಗ್ಯಾಪ್ ಅಂತಿದೆ, ಆ ಗ್ಯಾಪನ್ನು ನಮ್ಮ ನಂತರ ಅವ್ರು ಕೊಟ್ಟೆ ಕೊಡ್ತಾರೆ. ಅವ್ರು ಅರ್ಹರು, ಅದಕ್ಕೆ ಮೀರಿ ಅವ್ರು ದೇವರಾಗ್ಬಿಟ್ಟಿದ್ದಾರೆ. ನಾವು ಏನು ಅವಾರ್ಡ್ ಕೊಟ್ಟರು ಚಿಕ್ಕದು, ಅವರು ಅರ್ಹರು ಅಂತ ಹೇಳಿಕೊ. ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ ಹೇಳ್ತಾ ಅವ್ರನ್ನ ಜ್ಞಾಪಿಸ್ಕೊಳ್ಳೋಣ. ಡಾಕ್ಟರ್ ಡಿ ಜವರೇಗೌಡ ಶಿಕ್ಷಣ ಮತ್ತು ಸಾಹಿತ್ಯದ ಇದರಲ್ಲಿ ಕನ್ನಡಕ ರತ್ನ ಕೊಡ್ತಾರೆ. ಹಾಗೆ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಮಂಜುನಾಥ, ಧರ್ಮಸ್ಥಳ ಮಂಜುನಾಥನ ಧರ್ಮಾಧಿಕಾರಿಗಳು, ಅಣ್ಣ ತಮ್ಮಂದರು ಅವರೆಲ್ಲ ಏನು ಕಷ್ಟಪಡೋ. ಅಡುಗೆ ವ್ಯವಸ್ಥೆಗಳು ಅಮೇಝಿಂಗ್, ದೇವಸ್ಥಾನದ ವ್ಯವಸ್ಥೆ, ಆ ಮಂಜುನಾಥ ಅಮ್ಮ ಅಮೇಝಿಂಗ್, ಮೇಲೆ ಜುಮ್ಮನ್ ಅಂತ ಇದು, ಇವರೆಲ್ಲ ಕರ್ನಾಟಕ ರತ್ನ ಬಂದಿದೆ ಅಂತ ಈ ಮಾಹಿತಿ ನಾನು ಇರಲಿಲ್ಲ. ಇನ್ಮೇಲೆ ನಾನು ಫಾಲೋ ಮಾಡ್ತೀನಿ. ಇದನ್ನು ಒದಗಿಸಿದಂಥ ಎಲ್ರಿಗೂ ನಾನು ಒಂದು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನೀವೊಂದು ಇದು ಹೇಳಬೇಕು, ಗಂಡ ಹೆಂಡತಿ ಜೋಕ್ ಹೇಳಿದೆ, ಗಂಡ ಸತ್ತೋಗ್ತಿದ್ದಂತೆ ಈ ಹೆಂಡತಿ ಇದಲ್ಲ, ಅವಳು ಅಳ್ತಾಳೆ ಸಂಜೆ ಆಗ್ತಾ ಇದೆ, ಅಳ್ತಾನೆ ಇದೆ ಅಳ್ತಿದ್ದಾನೆ ಅಂದರೆ, ಅಮ್ಮ ಬಾಡಿ ಕೊಡ್ಬೇಕು ತೊಗೊಳೋಣ ಹೋಗಮ್ಮ, ಸುಟ್ಟು ಬಿಟ್ಬಿಡ್ಬೇಕು, ನಮ್ಗೆ ಇನ್ನೂ ಕೆಲಸ ಇದೆ ಕೊಡಮ್ಮ ಅನ್ನೋದು. ಅವಳಿಗೆ ನೋಡ್ತಾ ಇದ್ದಾರೆ, ಇಲ್ಲಮ್ಮ ಹಂಗಲ್ಲ ಕೊಡು ಅಂತ, ಅವಳು ಕೊಡ್ತಿಲ್ಲ ಅಳ್ತಾ ಇದೆ ಅಳ್ತಾರೆ. ಕೊನೆಗೆ ಕೇಳಂತೆ, ಆಯ್ತಮ್ಮ ಆಗಿದ್ದಾಗೋಯ್ತು, ನಿಂಗೂ ಚಿಕ್ಕ ವಯಸ್ಸು, ಒಂದು ಮದುವೆ ಮಾಡೋಣ ಬಿಡು, ಇವತ್ತು ಆಗಲಿ ಕೆಲಸ ಇಲ್ಲ, ನಿಂಗೂ ಒಂದು ಮದುವೆ ಮಾಡ್ತೀವಿ ಬಿಡಮ್ಮ ಅಂತ. ತಕ್ಷಣ ಅವಳು ಇವತ್ತು ನೈಟ್ಗೆ ಏನು ಮಾಡಲಿ ಅಂತ, ಈ ಕುಡುಕುದ್ರಿ ನೀ ಒಳ್ಳೆ ಸುದ್ದಿ ಸಿಕ್ಕಿದೆ, ನಮಗೆಲ್ಲ ಚೀರಿಸ್ಬಿಡ್ರಿ, ನಾನು ಹೇಳಿದ್ದೆ ಇದೊಂದು ದಿನ ಆಗುತ್ತೆ ಅಂತ. ಕರೋನಾ ಔಷಧಿ ಸಿಕ್ಕೇ ಸಿಗುತ್ತೆ, ಕುಡುಕರ ಔಷಧಿಗೂ ಕುಡುಕರಿಗೆ ಬೇಕಾಗಿರೋ ಔಷಧಿನೂ ಸಿಕ್ಕೇ ಸಿಗುತ್ತೆ. ಬಟ್ ಮೊನ್ನೆ ಏನು ಗೊತ್ತಾ, ನನ್ನ ಶ್ರೀಮಂತ ಫ್ರೆಂಡ್ ಹೋಗಿದ್ದಾನೆ, ಅವನು 15 ಲಕ್ಷ ರೂಪಾಯಿ ಬಾರ್ ಸೆಟಪ್ ಮಾಡಿರೋದು ಅವ್ರ ಮನೆ ಮೇಲೆ. ಅಲ್ಲಿ ಹಿಂಗೆ ನೋಡಿದ್ರೆ ಎಲ್ಲ ಡ್ರಿಂಕ್ಸ್ ಇರ್ತಾರೆ, ಅವನೇ ಕೊಟ್ಟಿದ್ದು ಮನೆಯೆಲ್ಲ ಕೊಡ್ತಾ ಇದ್ದು. ಈಗ ಮೊನ್ನೆ ಹೋದ್ರೆ ನಾನು ಬೆಳೆ ಹೋಗ್ತಿದ್ದಂಗೆ, ಯಾವಾಗಲೇ ಹೋದ್ರು ಬೇರೆ ಕಡೆ ವೈನ ವಿಸ್ಕಿನ ಬೀರ ಕೆಲಸದ ಮೇಲಿದ್ದೀರಾ ಅಥವಾ ಸ್ಕಾಚ ಅಥವಾ ಟೆಕಿಲಾನ ಏನು ತಗೋತೀರಿ ತೊಗೊಂಡ್ಬಿಡ್ತೀನಿ ಅಂತ ಹಿಂಗೆ ಕೇಳ್ತಿದ್ದು. ಬೇವರ್ಸಿ ಇವತ್ತು ನೆನ್ನೆ ಹೋದ್ರೆ ಏನು ಕೇಳ್ತಾನೆ ಗೊತ್ತಾ, ಕಾಫಿ ಟೀ ಕುಡಿತೀರಾ ಅಂತಾನೆ. ಅಂದ್ರೆ ಅವನು ಸ್ಟಾಕ್ ಇನ್ನು ಯಾರು ಕೊಡಕ್ಕೆ ತಯಾರಿಲ್ಲ ಅವನು. ನೋಡಿ ಸ್ವಾಮಿ, ಕುಡುಕರ ಪರಿಸ್ಥಿತಿ ಹೆಂಗಾಗುತ್ತೆ, ಅದಕ್ಕೆ ಕುಡುಕರ ಪಕ್ಷ ತರಬೇಕು ನಾವು. ನಾವುಗಳೆಲ್ಲ ಕೈ ಜೋಡಿಸ್ಬೇಕು, ಅದಕ್ಕೆ ಹೋರಾಡೋಣ, ಖಂಡಿತ ಹೋರಾಡೋಣ. ನಾಳೆ ಮುಖ್ಯಮಂತ್ರಿಗಳು ರಿಲೀಸ್ ಮಾಡಿದ್ದಾರೆ, ಎಲ್ಲ ಕ್ಯೂಲ್ಲಿ ನಿಂತ್ಕೊಂಡು ಸಭ್ಯವಾಗಿ ಕುಡುಕರಿಗೆ ಶಿಸ್ತಿದೆ ಅಂತ ತೋರಿಸೋಣ. ಸ್ವಲ್ಪ ಸ್ಟೂರಾಡೋ, ಯಾಕೆಂದ್ರೆ ಕುಡಿದಿಲ್ಲ, ವೆರಿ ಎಕ್ಸೈಟೆಡ್ ಅಷ್ಟೇ, ತೊಗೊಂಡೇ ಬರೋದು ನಾಳೆ ಕೂಡಿಯಾದೆಯಾ. ಏಕೆ ಸರ್ಕಾರದ ಬಿಸ್ನೆಸ್ ಕೊಡಬೇಕು ಸ್ವಾಮಿ, ಸರ್ಕಾರದ ಋಣ ತೀರಿಸ್ಬೇಕು ಸ್ವಾಮಿ ನಾವು.
ಕುಡುಕು ಸಮಯ ನಿಯತ್ತು ಒಡವ ಇನ್ನೊಂದು ಸಖತ್ತೆ ನಮ್ಮ ಮಾಸ್ಟರ್ ಇರೋಣ ಇರ್ಬೋದು ಇನ್ನೊಂದು ಜೋಕ್ ಇದೆ ಇಲ್ಲ ಕೇಳಿದ್ದು ಅವರು ತುಂಬ ತಮಾಷೆ ವ್ಯಕ್ತಿ ಅವ್ರು ಏನು ಮುಚ್ಚಿರ್ತಾರೆ ತುಂಬ ಓಪನ್ ಓಪನ್ ಹೊಳಿದ್ಬಿಡೋರು ಅವರು ಐದು ಜನ ಮಕ್ಕಳು ಅವ್ರಿಗೆ ಯಾರು ಕೇಳಿದ್ರು ಜನ ಐದು ಜನ ಮಕ್ಕಳೇ ಸ್ವಾಮಿ ನಿಮಗೆ ಯಾಕೆ ಅಂತ ಕೇಳಿದ್ರು ಅಂತ ಇವರು ಒಂದಿನ ನಾನು ಹೆಂಡತಿ ಬೋಂಡ ಕರಿತಿದ್ಲು ನಾನು ಅವ್ಬಿಟ್ಟು ಬಾಮ ಇನ್ನೊಂದು ಐದು ಬೋಂಡ ಸೇರ್ಸ್ ಕರೆದ್ಬೋಣ ಬಾಯಿ ಕರೆದೆ ಅದೆಲ್ಲ ಆಯ್ತಪ್ಪ ಅಂತ ಇದು ಅವ್ಬಿಟ್ಟಂತ ಉತ್ತರ ಅಂತೆ ಹಾಗೆ ದರ ಬೇಂದ್ರೆ ಅವ್ರ ಬಗ್ಗೆ ಮಾತಾಡಿ ಅಂತ ಹೇಳಿ ಒಬ್ಬರು ನನಗೆ ಮೇಲ್ ಮಾಡಿದ್ದಾರೆ ಅವ್ರ ಹೆಸರು ಮರ್ತಿದ್ದೀನಿ ಕ್ಷಮೆಯಲ್ಲಿ ದರಾ ಬೇಂದ್ರೆ ಅವರು ಬಗ್ಗೆ ಹೇಳಿ ಅಂತ ಒಂದು ಅದ್ಭುತವಾದ ಹೇಳ್ತೀನಿ ಕನ್ನಡದ ಸಾಹಿತ್ಯದಲ್ಲಿ ಕೆಲವು ಹೆಸರುಗಳಿದೆ ಅಹಂ ಅದು ನಿಸ್ಸಾರವಾದರೆ ಅಹಂ ಅನ್ನುವುದು ನಿಸ್ಸಾರವ ಅಹಂ ಅನ್ನುವುದು ನಿಸ್ಸಾರವಾದರೆ ಅದು ನಿಸಾರ್ ಅಹಮದ್ ಅಂತ ನಿಸಾರ್ ಅಹಮದ್ ಕನ್ನಡದ ಕವಿಗಳು ಅವರ ನಿತ್ಯ ಬಣ್ಣದ ಹಾಡುಗಳು ಬೇಕಷ್ಟು ಕೇಳಿರ್ತೀವಿ ಅಹಂ ಅದು ನಿಸ್ಸಾರವಾದರೆ ನಿಸ್ಸಾರ್ ಅಹಮದ್ ಚೆನ್ನಾಗಿ ಬೆಂದರೆ ಅದು ಬೇಂದ್ರೆ ಅಂತ ಈ ಥರ ಒಬ್ಬೊಬ್ಬ ಕವಿಗೂ ಬರೆದಿಟ್ಬಿಟ್ಟಿದ್ದಾರೆ ಹೀಗೆಲ್ಲ ಇದೆ ಇದನ್ನು ಹೇಳಬೇಕು ಅಂತ ಸ್ವಲ್ಪ ಹೇಳಿದೆ ಹಾಗಾಗಿ ಇವರು ಬೇಂದ್ರೆ ಅವ್ರಿಗೆ ಏನಾಗುತ್ತಂತೆ ಒಂದ್ಸತಿ ಅವ್ರು ಡಾಕ್ಟ್ರೇಟ್ ಕೊಡೋದಂತ ಆಗಿಡುತ್ತಂತೆ ಅವರ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರು ಕೊಡೋದಂತ ಡಾಕ್ಟ್ರೇಟ್ ಕೊಡೋದಂತಾಗುತ್ತೆ ಅವರು ಸನ್ಮಾನ ಮಾಡೋಕ್ಕಿಂತ ಮುಂಚೆ ಬೇಂದ್ರೆ ಅವ್ರಿಗೆ ಎಷ್ಟು ಖುಷಿ ಆಗ್ತಾ ಇದೆ ಅವಾರ್ಡ್ ತಗೊಳ್ಳೋದಕ್ಕೆ ಡಾಕ್ಟ್ರೇಟ್ ತಗೊಳ್ಳೋದಕ್ಕೆ ಅಂತ ಅವ್ರು ಡಾಕ್ಟ್ರೇಟ್ ಬಂತವ್ರೆ ಅದಕ್ಕೆ ಅವ್ರು ಹೇಳ್ತಾರಂತೆ ನೀನೇನಪ್ಪ ಕೊಡೋದು ನಾನು ಹುಟ್ಟಿದಾಗಲೇ ನನ್ನ ಇನಿಷಿಯಲ್ಲೇ ಡಿ ಆರ್ ಬೇಂದ್ರೆ ಅಂತ ಡಿ ಆರ್ ಅಂದರೆ ಡಾಕ್ಟ್ರು ದತ್ತಾತ್ರೇಯ ರಾಮಚಂದ್ರ ಇದೆ ಡಿ ಆರ್ ಬೇಂದ್ರೆ ಭಗವಂತೇ ಕೊಟ್ಟು ಕಳಿಸ್ಬಿಡಿದೆ ನೀನೇನಪ್ಪ ನಾನು ಏನಪ್ಪ ಖುಷಿ ಬಿಡಲಿ ಕೊಡ್ತಿದ್ದೀರಿ ಇಸ್ಕೋತೀನಿ ಧನ್ಯ ಅದ್ಭುತವಾದ ವ್ಯಕ್ತಿ ದರಾ ಬೇಂದ್ರೆ ಅವರ ಕವಿತೆಗಳು ನೀನು ಹಂಗೆ ನೋಡಬೇಡ ನನ್ನ ಪಾತ್ರಗಿತ್ತಿ ಪಕ್ಕ ನೋಡಿದ್ದೇನೆ ಅಕ್ಕ ಅಮೇಝಿಂಗ್ ಸಾಂಗ್ಸ್ ಕೇಳಿ ಅವೆಲ್ಲ ಟೆನ್ಸಿಗ ಕೇಳುವಂಥ ಹಾಡುಗಳು ನೋಡು ನನ್ನ ಯಾರೋ ಒಬ್ರು ಹಾಕಿದಾರಪ್ಪ ಒಂದು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ನೀನು ಯಾಕೆ ದೊಡ್ಡ ದೊಡ್ಡ ಹೀರೋಗಳ ಜೊತೆ ಸಿನಿಮಾ ಮಾಡಲ್ಲ ಅಂತ ಯಾರು ದೊಡ್ಡವರು ಯಾರು ಚಿಕ್ಕವ್ರು ಸ್ವಾಮಿ ಅವರು ಓವರ್ ರೇಟೆಡ್ ಓವರ್ ರೇಟೆಡ್ ಅಂದರೆ ಹೈಯೆಸ್ಟ್ ಪೇಡ್ ಆರ್ಟಿಸ್ಟ್ ಮಾಡೆಲ್ಸ್ ಅಂತ ಕರಿತೀವಿ ಓಕೆ ಯಾರು ಜಗ್ಗೇಶ್ಗಿಂತ ಕಲಾವಿದ ಬೇಕಾ ಸ್ವಾಮಿ ಅದ್ಭುತವಾದ ಚಿತ್ರಗಳು ಮಾಡ್ತಾ ಇದ್ದೀನಿ ಬಿಕ್ಕಬಿಡಿ ತುಡುಗಳನ್ನೆಲ್ಲ ಬಿಟ್ಟಾಕೋಣ ಯಾಕೆ ಹೀರೋಗಳಿಗೆ ನಾನು ಸಿನಿಮಾ ಮಾಡಲ್ಲ ಪ್ರೊಡ್ಯೂಸರ್ ಬಂದು ನನ್ನ ಹೀರೋಗಳ ಜೊತೆ ಮಾಡಿ ಸರ್ ಕಾಂಬಿನೇಷನ್ ಮಾಡಿ ಅಂತ ನಾನು ಹೇಳ್ಬಿಡ್ತೀನಿ ನೋಡಪ್ಪ ಇವತ್ತು ಕನ್ನಡದಲ್ಲಿ ಯಾರ್ಯಾರು ಹೀರೋಗಳಿದ್ದಾರೆ ಎಲ್ಲರೂ ಶ್ರೀಮಂತರೆ ಶ್ರೀಮಂತರನ್ನ ನಾನು ಕಾಸು ಕೊಡೋಲ್ಲ ಬಡವರನ್ನ ಮೇಲೆತ್ತೀನಿ ಅವರು ಎದುರು ತಮ್ಮ ಮೆದೆನ ಓದಿಯೋದು ಅವ್ರ ಚೇಷ್ಟೆ ಮಾಡೋದೆಲ್ಲ ಮಾಡ್ತಾರೆ ನೋ ಪ್ರಾಬ್ಲಮ್ ಏನು ಬೇಜಾರಿಲ್ಲ ಶ್ರೀಮಂತರನ್ನ ನಾನು ಬಿಸ್ನೆಸ್ ಕೊಡೋಲ್ಲ ಬಡವರು ನಾನು ಬಿಸ್ನೆಸ್ ಕೊಡೋದು ಇದು ನನ್ನ ಪಾಲಿಸಿ ಎಲ್ಲರ ದುಡ್ಡಿದೆ ಇನ್ನೂ ಬಿಸ್ನೆಸ್ ಯಾಕೆ ಸಾಕು ಮಾಡ್ಕೊಂಡಿರೋ ದುಡ್ಡು ನಿಮ್ದೇ ಇದ್ಕೊಳ್ಳಿ ಬಿಡಿ ಇನ್ನೂ ಅವ್ರಿಗೆ ತುಂಬಿಸೋದು ಯಾಕಪ್ಪ ಸ್ವಲ್ಪ ಕಾಮನ್ ಸೆನ್ಸ್ ಅಲ್ವಾ ಹೊಸಬರ ಮಾತಾಡೋಣ ಹೊಸ ಪ್ರತಿಭೆಗಳಿಲ್ವ ಕನ್ನಡದಲ್ಲಿ ಹೊಸಬರೇ ಮುಂದೆ ಆಳೋದು ಸ್ವಾಮಿ ರಾಜ್ಕುಮಾರ್ ಅವರು ಹೇಳುವಂತೆ ಹಳೆ ಹಕ್ಕಿ ರೂಪ್ ತಪ್ಪೋಗ್ಬಿಡುತ್ತಂತೆ ಹೊಸ ಹಕ್ಕಿಗಳು ತುಂಬ ಕಡೆಯಿಂದ ಬರ್ತಾ ಇರತ್ತೆ ಹಳೆ ಹಕ್ಕಿಗಳು ಬರೋ ರೂಟ್ ತಪ್ಪೋದಾಗ ಅದಕ್ಕೆ ಕರೆಕ್ಟಾಗಿ ರೂಟ್ ಕರ್ಕೊಂಡು ಹೋಗೋದು ಹೊಸ ಹಕ್ಕಿಗಳಂತೆ ಇದು ರಾಘಣ್ಣನ ಹೇಳಿದರು ಅಣ್ಣ ಅವ್ರು ಹೇಳ್ತಿದ್ರು ಸೊ ಹೊಸ ಪ್ರತಿಭೆಗಳಷ್ಟೇ ಕನ್ನಡವನ್ನು ಮೆರೆಸೋದು ಮುಂದಿನ ದಿನಗಳಲ್ಲಿ ಯಾಕೆಂದರೆ ಉಪೇಂದ್ರ ಅವರು ಬರ್ತಿರ್ಬೋದು ಈಗ ಬಟ್ ನಾವು ಇಂಟರ್ವ್ಯೂಲ್ ನೋಡಿದ್ದೆ ಅವ್ರು ಹೇಳಿದ ಮಾತಿದ್ರು ಅವರು ಎಲ್ಲ ಹೊಸ ಬ್ರಿಟ್ಯೂನ್ ಕೆಲಸ ಮಾಡ್ತಾಯಿದ್ರು ನೀವೇನು ಹಳೆ ಬ್ರಿಟ್ಯೂನ್ ಕೆಲಸ ಮಾಡೋ ಹೊಸ ಬ್ರಿಟ್ಯೂನ್ ಕೆಲಸ ಮಾಡ್ತೀರಿ ಅಂತ ನೋಡಿ ಇವ್ರು ಕೇಳ್ತಾರೆ ಇಲಿ ಮತ್ತು ಬೆಕ್ಕು ಇಲಿ ಓಡ್ತಾ ಇರತ್ತೆ ಅದನ್ನು ಬೆಕ್ಕು ಕಟ್ಸ್ಕೊಂಡು ಹೋಗ್ತಾ ಇದೆ ಯಾರು ಜೋರಾಗಿ ಓಡ್ತಾರೆ ಏನು ಸರ್ ಹಿಂಗೆ ಕೇಳ್ತೀರಿ ಬೆಕ್ಕಲ್ವ ಸರ್ ಅಂತ ತಪ್ಪು ತಪ್ಪು ಇಲಿ ಜೋರಾಗಿ ಓಡೋದು ಯಾಕೆ ಯಾಕಂದರೆ ಇಲಿಗೆ ಪ್ರಾಣ ಭಯ ಅದು ಜೋರಾಗಿ ಓಡಲಿಲ್ಲ ಅಂತ ಸತ್ತೇ ಹೋಗ್ಬಿಡುತ್ತೆ ಆದರೆ ಬೆಕ್ಕಗೇನು ಅದು ಮಿಸ್ ಆದರೆ ಇನ್ನೊಂದು ಸಿಗುತ್ತೆ ಚೆನ್ನಾಗಿ ದುಡ್ಡು ಮಾಡಿರುವಂಥ ಟೆಕ್ನಿಷಿಯನ್ಸ್ ಹೀರೋಗಳು ಇವರೆಲ್ಲ ಬೆಕ್ಕುಗಳ ಥರ ಇರ್ತಾರೆ ಅವ್ರಿಗೆ ಇಲ್ಲದೆ ಇನ್ನೊಂದು ಸಿಗ್ತಾ ಇರುತ್ತೆ ಆದರೆ ಇಲಿ ಪ್ರೂವ್ ಮಾಡಬೇಕು ಅನ್ನೋ ಉತ್ಸಾಹ ಇರುವಂಥವ್ರು ಬದುಕಬೇಕು ಬಾಳಬೇಕು ಅಂತಿರೋ ನಮ್ಮ ಪೃಥ್ವಿಯನ್ನು ತೋರಿಸ್ಬೇಕು ನಮ್ಮ ಪೃಥ್ವಿಯಿಂದ ಕೊಡೆ ಕೊಡಬೇಕು ಅಂತಿರೋರು ಜೀವನ ಹಾಕಾಗ್ತಾ ಇರ್ತಾರೆ ಇವರೆಲ್ಲ ಕಂಡೀಷನ್ಸ್ ಅಪ್ಲೈ ಅವ್ರ ಕಂಡೀಷನ್ಸ್ ಎಲ್ಲ ಬೇಷರತ್ತಾಗಿ ಶ್ರಮ ಹಾಕಾಗ್ತಾ ಇರ್ತಾರೆ ಹಾಗಾಗಿ ಹೊಸಬರಿಗೆ ನಾನು ಚಾನ್ಸ್ ಕೊಡುವಂಥದ್ದು ಅಂತ ಉಪೇಂದ್ರ ಹೇಳಿದರು ಮತ್ತು ನಾನು ಕೂಡ ಮತ್ತು ಉಪೇಂದ್ರ ಅವರು ಅದ್ಭುತವಾದ ಉತ್ತರ ಕೊಟ್ಟಿದ್ದರು ಓಂ ಚಿತ್ರಕ್ಕೆ ಅದ್ಭುತವಾದ ಸಿನಿಮಾ ಓಮು ಆ ಚಿತ್ರಕ್ಕೆ ನಾನು ಕಳೆದ ಪಕ್ಷ ಒಂದು 15% ನೋಡಿ ಉಪೇಂದ್ರ ಅವ್ರಿಗೆ ಹೇಳಿದ್ದಾರೆ ನಾನು ತುಂಬ ಅದ್ಭುತವಾಗಿ ಮಾಡಿಬಿಟ್ಟು ಸರ್ ನನ್ನ ಕೈ ಮಾಡೋಕ್ಕಾಗುತ್ತೋ ಇನ್ನೊಂದು ಗೊತ್ತಿಲ್ಲ ಗುರು ಅಂತ ಹೇಳಿದ್ದಾರೆ ಅವರು ಅಮೇಝಿಂಗ್ ಟ್ಯಾಲೆಂಟ್ ಉಪೇಂದ್ರ ಅವರು ಅವರ ಪ್ರಜಾಕಿ ಅನ್ನೋದು ಬಿಟ್ಟು ಅವರನ್ನು ಒಬ್ಬ ನಿರ್ದೇಶಕನಾಗಿ ತುಂಬ ಇಷ್ಟಪಡ್ತೀನಿ ಆ್ಯಕ್ಟ್ರಾಗಿ ಒಂದು ಹಂತಕ್ಕೆ ಮಾತ್ರ ಆತ ಅವ್ರಿಗೇನಾಗುತ್ತೆ ಒಂದು ಸತಿ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆಗುತ್ತೆ ಸ್ಟೇಟ್ ಅವಾರ್ಡ್ ಅನೌನ್ಸ್ಗೆ ಶಿವಣ್ಣ ಅವಾರ್ಡ್ ಬರುತ್ತೆ ನಿರ್ದೇಶಕನಾಗಿ ಸ್ಟೇಟ್ ಅವಾರ್ಡ್ ನಿರ್ದೇಶಕನಾಗಿ ಉಪೇಂದ್ರ ಅವ್ರು ಬರಲ್ಲ ವಿಂಜಾರ ಏನಿಲ್ಲ ಅವ್ರಿಗೆ ಅದು ಅದ್ಭುತವಾದ ಸಕ್ಸಸ್ ಅದಕ್ಕಿಂತ ಇನ್ನು ಜನ ಕೊಟ್ಟಿದ್ದಕ್ಕಿಂತ ಇನ್ನೇನು ಬೇಕು ಅವ್ರಿಗೆ ಅವರು ಬಂದು ಮೈ ಬೈಕ್ ಇಟ್ಬಿಟ್ಟಿರ್ತಾರೆ ಶಿವಣ್ಣಗೆ ಬಂತು ನಿಮ್ಗೆ ಅವಾರ್ಡ್ ಬರಲಿಲ್ಲ ಯಾಕೆ ಏನು ಅನಿಸುತ್ತೆ ನಿಮಗೆ ನನಗೇನು ಅನಿಸಲ್ಲ ಅಂತಾರೆ ಉಪೇಂದ್ರ ಯಾಕೆ ಅಂದರೆ ಅದು ಹಾಗೇನೆ ಬ್ರಹ್ಮನಿಗೆ ಪೂಜೆ ಇಲ್ಲ ಬ್ರಹ್ಮನಿಗೆ ಶಾಪ ಇದೆ ಬ್ರಹ್ಮನಿಗೆ ಪೂಜೆ ಇಲ್ಲ ಅಂತ ಇದು ಉಪೇಂದ್ರ ಅವರು ಹೇಳಿದಂತಹ ಮಾತು ಇವತ್ತಿನ ಕಿವಿಲಿ ಕೇಳಿದಂಗಿದೆ ನಾನು ಕೂಡ ಅದನ್ನು ಟಿ ವಿಲಿ ನೋಡಿದ್ದೆ ಇದೊಂದು ಹೀರೋಗಳ ಬಗ್ಗೆ ನಾನು ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಹಾಗಾಗಿ ನಾನು ಹೊಸ ಪ್ರತಿಭೆಗಳ ಜೊತೆ ಕೆಲಸ ಮಾಡೋದನ್ನು ಮುಂದುವರ್ಸ್ಕೊತಾ ಹೋಗ್ತೀನಿ
ಮತ್ತು ಬಾಚಂದ್ರ ಮನ್ಮತರೆಯಲ್ಲಿ ನೋಡಿ ಅಂತ ಹೇಳಿದೆ, ಎಷ್ಟು ಜನ ನೋಡಿದ್ರು ಹೇಳುವ ಸಲ ದಯವಿಟ್ಟು ದಯಮಾಡಿ ಇವತ್ತೇ ನೋಡಿ ತಮಿಳಾದ ಪ್ರೋಗ್ರಾಮ್ ಒಂದ್ಸತಿ ನೋಡಿ, ಎಂಜಾಯ್ ಮಾಡ್ತೀರಿ. ತಮಿಳು ಬಂದ್ರಂತೂ ತುಂಬ ಎಂಜಾಯ್ ಮಾಡ್ತೀರಿ. ಆ ಫಿಲಮಲ್ಲಿ ಇಷ್ಟ ಆಯ್ತು ಸ್ವಾಮಿ, ಇವರು ಮಹಾನ್ ಹೆಣ್ಭಾಗ, ಯಾರು ಕಮಲಹಾಸನ್ ಕ್ಯಾರೆಕ್ಟರ್ ಹೆಣ್ಭಾಗ, ಹೆಂಡತಿ ಇದ್ದವರು ಕೂಡ ಐದಾರು ಜನ ಗರ್ಲ್ ಫ್ರೆಂಡ್ಸ್ನ ಮೇಂಟೈನ್ ಮಾಡ್ತಿರ್ತಾನೆ, ಸಮೃದ್ಧವಾದ ದಾಂಪತ್ಯ ಮಾಡ್ತಿರ್ತಾನೆ ಅವ್ರ ಜೊತೆ ಇಲ್ಲ, ಎಂಜಾಯ್ ಮಾಡ್ತಿರ್ತಾನೆ. ಕೊನೆಯಲ್ಲಿ ಒಂದು ಹುಡುಗಿ ಅವನು ಉತ್ತರ ಕೊಡ್ತಾರೆ, ನೀ ಬರೀ ಕಾಮ ಅನ್ನೋದು ಸೆಕ್ಸ್ ಅನ್ನೋದು ಜೇನ್ ತರ, ಸೆಕ್ಸ್ ಅನ್ನೋದು ಜೇನ್ ತರ, ಯಾವ ಬಟ್ಟೆಯಲ್ಲಿ ಇಟ್ಟರು ಒಂದೇ ಟೇಸ್ಟು, ಅದಕ್ಕೆ ಹಿಂಗೆ ಸಾಯ್ತಾ ಇದ್ದೀನಿ ನೀನು ಅಂತ ಅದ್ಭುತವಾಗಿ ಬರ್ದುಬಿಟ್ಟಿದ್ದಾರೆ. ನಾನು ಸಿನಿಮಾನ ಒಂದು ಏಳು ಸುತ್ತಿ ನೋಡಿ ಕೊನೆ ತೊಗೊಂಡಿದ್ದೆ ನೋಡೋಣ ನೋಡೋದು ಬರ್ಬೋದು, ಏನೋ ಲಾಜಿಕ್ ಕುಡಿತಾ ಇದೆ, ಲಾಜಿಕ್ ಸರಿ ಇಲ್ವಲ್ಲ, ಬಾಚಂದ್ರ ಅವ್ರು ಸಿಕ್ಕರೆ ಕೇಳಬೇಕು ಅಂತ ನಾನು ಬಾಚಂದ್ರ ಮೀಟ್ ಮಾಡ್ಲಿಕ್ಕೆ ಆಗಲೇ ಇಲ್ಲ, ಕೇಳಿದ್ರೆ ಖಂಡಿತ ಕೇಳಿದ್ವಿ. ಅವ್ರನ್ನ ಕನ್ಸರ್ ಎಲ್ಲ ಬರ್ತಾರೆ, ಆದರೆ ಈ ಇದಕ್ಕೆ ಉತ್ತರ ಕೊಡಬೇಕಿತ್ತು ಅವ್ರಿಗೆ ಅಂತ, ಯಾಕೆ ನಾನು ಅವ್ರ ರಿಟರ್ನ್ ಬೇರೆ ಹೊಡೆದಿತ್ತಲ್ಲಿ. ಈಗ ಹುಡುಗಿ ಬಂದು, ನಾನೇ ಕಮಲಾಸ್ ಅನ್ಕೊಳ್ಳಿ, ಹುಡುಗಿ ಬರ್ತಾಳೆ ಬಂದು ಜೇನು ಸೆಕ್ಸು ಎಲ್ಲ ಒಂದು ಯಾವ ಬಟ್ಟೆಯಲ್ಲಿ ಇಟ್ಟರು ಒಂದೇ ಟೇಸ್ಟು, ಅದು ಯಾಕೆ ಹಿಂಗೆ ಆಡ್ತೀವಿ ಅಂತ. ನಾನು ನೋಡಮ್ಮ, ನಮಗೆ ಜೇನು ಬಗ್ಗೆ ಆಸಕ್ತಿ ಇಲ್ಲ, ಆ ಬಟ್ಲುಗಳು ನೋಡೋ ಆಸಕ್ತಿ. ಥ್ಯಾಂಕ್ ಯು. ಓಕೆ, ಇನ್ನೊಬ್ಬ ಫೋನ್ ನೋಡಿ, ಹೇಗಿದ್ದೀರಾ ಸಾರ್ ಅಂತ ಮೊನ್ನೆ ಅವ್ನು ನೋಡಿ, ಒಂದು ಎರಡು ತಿಂಗಳು ಮೂರು ತಿಂಗಳಾಯ್ತು, ಅವ್ನು ಅಂತಿದ್ದಂಗೆ ಟಕ್ಕನ ಬಾಯಿಂದ ಬಂದ್ಬಿಡ್ದು, ಹೇಗಿದ್ದೀರಾ ಸಾರ್ ಅಂತ. ಹಾಂ, ನಿನ್ನ ಸವಾಸ ಬಿಟ್ಟು ಚೆನ್ನಾಗಿದೆ ಹೇಳಪ್ಪ, ಕೆಲವು ಉತ್ತರ ಕೊಡಬೇಕಾಗುತ್ತೆ. ಆಮೇಲೆ ಇನ್ನೊಬ್ಬ ಇನ್ನೊಂದಿಗೆ ಕೊಡು, ಅವನು ಟ್ರೈನು, ಟ್ರೈನಲ್ಲಿ ಟ್ರೈನ್ ಹೋಗ್ತಾ ಇದೆ, ಹೋಗ್ತಾ ಇರ್ಬೇಕಾದ್ರೆ ಒಂದು ಹುಡುಗಿ ರಪ್ಪಕ್ಕೆ ತಲೆ ಸುತ್ತ ಬಿದ್ದೋಗ್ಬಿಡ್ತಾಳೆ ಅಲ್ಲಿ, ಬೇರೆ ಕಾರಣಕ್ಕೆ ತಕ್ಷಣ ಅವ್ನು ಬಂದು ಓಡ್ಬಿಡ್ತಾನೆ, ಯಾರ ಥರ ಬ್ರ್ಯಾಂಡ್ ಇದೆಯಾ, ಯಾರ ಥರ ಒಂದು ಚೂರು ಬ್ರ್ಯಾಂಡ್ ಇದೆಯಾ, ಬ್ರ್ಯಾಂಡ್ ಇದೆಯಾ, ಯಾರ ಥರ ಬ್ರ್ಯಾಂಡ್ ಇದೆಯಾ ಅಂತ. ಒಬ್ಬ ಯಾರೋ ಹೋಗ್ತೀನಿ ಅಂತ ಟಕ್ಕನ ಬ್ರ್ಯಾಂಡ್ ತಿಂದ್ಬಿಟ್ಟು ತೊಗೊಳ್ಳಿ, ಅದೇನು ನೋಡಿ, ಅದೇ ಮಾಡಿ. ಅದಕ್ಕೆ ಅವ್ನು ತೊಗೊಂಡು ಟಕ್ಕ 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 ಟಕ್ಕ, ನಾನು ಇಂಥವೆಲ್ಲ ನೋಡಕ್ಕ ವಂಡರ್ಫುಲ್. ಹಾಗೆ ನಾನು ಏನಂತ ಹೇಳಬೇಕು, ಇವತ್ತಿಗೆ ಬಂದಿದೆ ರೀ, ಗಂಡ ಏನು ಮಾಡ್ತಿದ್ದಾನೆ ಈ ಹೊತ್ತಲ್ಲಿ, ಎಲ್ಲಿದ್ದಾನೆ, ಯಾರ ಜೊತೆ ಇದ್ದಾನೆ, ಎಲ್ಲವೂ ಕರೆಕ್ಟಾಗಿ ಗೊತ್ತಿರೋದು ಒಬ್ಬರು ಮಾತ್ರ, ಯಾರು ಗೊತ್ತಾ, ವಿಧವೆಯಾಗಿರೋ ಹೆಂಡತಿಗೆ. ದೇವರು ಅಲ್ಲಿದ್ದಾನೆ, ಅಲ್ಲಿದ್ದಾನೆ, ಬೇರೆಯವ್ರಿಗೆ ಹಿಡ್ಕೊಡ್ಲಿ, ಜಿ ಪಿ ಆರ್ ಎಸ್ ಹಾಕಿ ಹಿಡಿಯೋಕೆ ಆಗೋದಿಲ್ಲ ಸ್ವಾಮಿ. ಮತ್ತು ಒಂದು ಯಾರೋ ಒಂದು ಪ್ರಶ್ನೆ ಕೇಳಿದ್ದಾರೆ, ಯಾರಿಗೆ ಎರಡು ಹೃದಯ ಅಂತ. ನಾನು ಹೇಳ್ತೀನಿ ಸ್ವಾಮಿ ಉತ್ತರ, ನಾನು ತುಂಬ ಜನ ಕೇಳಿದೆ, ಯಾರಿಗೆ ಎರಡು ಹೃದಯ ಇರುತ್ತಾ ಅಂತ. ಭೂಮಿಯಲ್ಲಿ ಇರೋರಿಗೆಲ್ಲ ಒಂದೊಂದೇ ಹೃದಯ, ಸುಳ್ಳು, ಎರಡು ಹೃದಯ ಇರೋರು ಇದ್ದಾರೆ ಸ್ವಾಮಿ, ಸ್ಟ್ರೇಟ್ ಎರಡು ಹೃದಯ ಇರೋರು ಇದ್ದಾರೆ ಸ್ವಾಮಿ, ಗರ್ಭಿಣಿ ಹೆಣ್ಣಲ್ಲಿ ಎರಡು ಹೃದಯ ಮಿಡಿತಿದೆ ಸ್ವಾಮಿ, ತಾಯಿದು ಮತ್ತು ಮಗುವಿಂದು, ಎರಡು ಹೃದಯ ಇರೋರು ಗರ್ಭಿಣಿ ತಾಯಿದು. ಹಾಗಾಗಿ ಟ್ರೈನಲ್ಲಿ, ಬಸ್ಸಲ್ಲಿ, ಅಲ್ಲಿ ಇಲ್ಲಿ ಗರ್ಭಿಣಿ ಹೆಂಗಸು ಕೆಲಸ ಮಾಡ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಹೆಚ್ಚಿನ ಆರೈಕೆಯನ್ನು ಕೊಡೋಣ, ಒಂದು ಸಪೋರ್ಟನ್ನು ಮಾಡೋಣ, ಕೂತ್ಕೊಳ್ಳಿ ಸೀಟ್ ಬಿಟ್ಕೊಳ್ಳೋಣ, ನಾನು ಮಾಡ್ತೀನಿ ಕೆಲಸ. ತುಂಬ ನನಗೆ ಹೆಮ್ಮೆ ಇದೆ, ಎರಡು ಹೃದಯದ ಏಕೈಕ ವ್ಯಕ್ತಿ ಅಂದರೆ ಗರ್ಭಿಣಿ ಹೆಂಗಸರು. ಮತ್ತು ಈ ಟೈಮಲ್ಲಿ ಗರ್ಭಿಣಿ ಆಗಿರೋರು, ಇನ್ನೇನು ಡೆಲಿವರಿ ಟೈಮ್ ಇರೋರೆಲ್ಲ ಹ್ಯಾಪಿಯಾಗಿರಿ, ಒಳ್ಳೆಯದಾಗುತ್ತೆ, ಏನು ಸಮಸ್ಯೆಗಳಾಗದೆ ನಿಮ್ಮ ಕಂದ ಭೂಮಿಗೆ ಬರುತ್ತೆ. ಓಕೆ, ಮತ್ತು ಒಂದು ದಿನ ಸ್ವೀಟ್ ತಂದು ಕೊಡಿ, ಸಾಧ್ಯವಾದರೆ ಪಾರ್ಟಿ ಕೊಡಿ. ಹಾಗೆ ಇನ್ನೊಂದು ಮಾತಿದೆ, ಎಷ್ಟು ಚೆನ್ನಾಗಿದೆ ನೋಡಿ ಸಮಯ, ಆಳು ಆಳು ಅಂತಾನೆ ಆಳೋದೇ ಇಲ್ಲ, ಆಳು ಆಳು ಅಂತೀವಿ ಆಳೋದೇ ಇಲ್ಲ, ಧಣಿ ಧಣಿ ಅಂತೀವಿ ಧಣಿಯೋದೇ ಇಲ್ಲ ಅಂತ. ಕನ್ನಡ ಎಂಥ ಅದ್ಭುತವಾದ ಮಾತುಗಳು, ಎರಡೆರಡೆ ಅಕ್ಷರದಲ್ಲಿ ಜೀವನ ತತ್ವಗಳನ್ನ ಕೊಡಿಸುವಂಥ ಅದ್ಭುತವಾದ ಕನ್ನಡಕ್ಕೆ ಜೈಕಾರ ಹೋಗೋಣ. ಹಾಗೆ ಒಂದು ಶಾಯರಿ ಹೇಳಬೇಕು ಸ್ವಾಮಿ ನಿಮಗೆ. ಒಬ್ಬ ಚಿಕ್ಕ ಹುಡುಗ ಸಮುದ್ರದ ಹತ್ರ ನಿಂತೀಯನಂತೆ, ಅವನು ಹೇಳ್ತಾನಂತೆ, ಆ ಅಲೆಗಳು ಬಂದು ನೀವು ಕಾಲು ಟಚ್ ಮಾಡ್ತಾ ಇದೆಯಂತೆ, ಇವನು ಸಮುದ್ರ, ಹೇ ಸಮುದ್ರ, ನೀನು ಎಷ್ಟು ಸತಿ ನಿನ್ನ ಅಲೆಗಳನ್ನು ಕಳಿಸಿ ನನ್ನ ಕಾಲು ಮುಟ್ಟಿ ಮುಟ್ಟಿ ಕ್ಷಮೆ ಕೇಳಿದ್ರು ಅವನ್ನ ಕ್ಷಮಿಸಲ್ಲ. ಸಮುದ್ರ, ನೀನು ನಿನ್ನ ಅಲೆಗಳನ್ನು ಕಳಿಸಿ ನನ್ನ ಕಾಲನ್ನು ಮುಟ್ಟಿ ಮುಟ್ಟಿ ಕ್ಷಮೆ ಕೇಳಿದ್ರು ನಾನು ಕ್ಷಮಿಸಲ್ಲ, ಯಾಕೆ ಅಂದರೆ ಕಳೆದ ಸುನಾಮಿಯ ನಮ್ಮ ಅಪ್ಪ ಅಮ್ಮನ ಎತ್ಕೊಂಡು ಹೋಗಿದೆಯಾ. ಏನು ವೇದನೆಯನ್ನು ನಾಲ್ಕು ಸಾಲುಗಳು ಬರೀತಾರೆ ಆ ಅದ್ಭುತವಾದಂತಹ ಕವಿ. ಹಾಗೆ ಇನ್ನೊಂದು, ಅಮೆರಿಕ ಅಮರ ಅಂತ, ಅಮರ ಅಂತಿದ್ದಾರೆ, ಅವ್ರು ಅಮೆರಿಕದಲ್ಲಿದ್ದಾರೆ, ಅಲ್ಲಿಂದ ನನಗೆ ಒಂದು ಕಡೆ ಸರಿ ಮಾಹಿತಿ ನೀವು ನೋಡೋಕೆ ಸಾಧ್ಯ ಅಂತ. ಆ ಹಾಡು ನೀವೆಲ್ಲ ನೋಡಿರ್ತೀರಿ, ಇದು ಆಡಿಸಿ ನೋಡು ಬೀಳಿಸಿ ನೋಡು ಉರುಳಿ ಹೋಗದು, ಏನೇ ಬರಲಿ ಯಾರಿಗೂ ಸೋತು ತಲೆಯಬಾಗದು, ಇದೆ ಅದ್ಭುತವಾದ ತತ್ವ ಇರುತ್ತೆ, ಅದಕ್ಕೆ ಬೇರೆ ಬೇರೆ ಹೇಳ್ತಾನೆ, ಅದ್ರ ಬಗ್ಗೆ ತಲೆಗಳಿಸ್ಕೊಳ್ಳಲ್ಲ. ಬಟ್ ದಿಸ್ ಇಸ್ ದ ಟ್ರೂತ್. ಅವ್ರು ಅಷ್ಟು ಹೇಳುವಾಗ ಆ ಸಾಂಗ್ನ ಇವತ್ತು ಕುತ್ಕೊಂಡು ಹಾಕಿ ನೋಡಿ, ಮೂರು ನಿಮಿಷದಿಂದ ಕೊನೆಯವರೆಗೂ ನೋಡಿ, ಮಧ್ಯದಲ್ಲಿ ಸ್ಕ್ರೀನ್ಗೆ ಒಂದು ಕೈ ಹಿಂಗೆ ಬರುತ್ತೆ, ಅದೇನಂದರೆ ಟ್ರಾಲಿ ಶುರುವಾಗುತ್ತೆ, ಟ್ರಾಲಿ ಮೂವ್ ಆಗಲಿ ಅನ್ನೋದನ್ನು ಸೈಲೆಂಟಾಗಿ ಹೇಳಬೇಕಾದಾಗ ಯಾರೋ ಕೈನ ಹಿಂಗಂದಿದ್ದಾರೆ, ಆ ಕೈ ಕೂಡ ಬಂದಿದೆ. ನಾವು ನಿರ್ದೇಶಕರಾದರೆ ಇದು ನಾನು ಈ ಥರದ್ದು ಹೇಳಿದ್ದೆ, ಈ ಥರದ್ದು ಹುಡುಕಬೇಕು ಅಂತ ಹೇಳಿದಾಗ ನಾನು ಹುಡ್ತಾನೆ ಇರ್ತೀನಿ, ಅಂತ ತುಂಬ ಕಾಣುತ್ತೆ ನನ್ನ ಕಣ್ಣಿಗೆ. ಅವರು ಕೂಡ ಹುಡುಕಿ ಇದನ್ನು ಹೇಳಿದ್ದೀನಿ ಅಂತ, ಅಮೆರಿಕಾದಲ್ಲಿರುವಂಥ ಅಮರ್ ಮುಕಾಶಿ ಅಂತ ಅವರ ಹೆಸರು, ನಾರ್ತ್ ಕರ್ನಾಟಕದವ್ರು, ನಾನು ಆತ್ಮೀಯ ಸ್ನೇಹಿತರು, ಅವರು ಗಿರೀಶ್ ಮಠನ ಅವರ ಕ್ಲಾಸ್ಮೇಟ್ ಕೂಡ. ಆತ ನಾನು ಚಾಲೆಂಜ್ ಕೊಟ್ಟೆ ಗೋಕರ್ಣಕ್ಕೆ, ನಾನು ಅವರು ಹೋಗಬೇಕಿತ್ತು ಅನ್ಸಿದ್ರೆ, ನಾನು ಯೂಶ್ವಲಿ ಗೋಕರ್ಣಕ್ಕೆ ತುಂಬ ಕಡೆ ಹೋಗ್ತೀನಿ, ನಾನು ತುಂಬ ಒಳ್ಳೊಳ್ಳೆ ಸ್ನೇಹಿತರಿದ್ದಾರೆ,
ಅಲ್ಲಿ ಹೋಗ್ತಾ ಇರ್ತೀನಿ. ಹೋಗುವಾಗ ನಾನು ಚಾಲೆಂಜ್ ಹೇಳಿದೆ, ನೋಡಿ ಸ್ವಾಮಿ ಇಲ್ಲಿಂದ ನಾವು ಊಟ ತಿಂಡಿ ಬಿಟ್ಟು ಅವ್ರು ಎಂತ ಅದ್ಭುತ ಕಾರ್ ಡ್ರೈವ್ ಮಾಡ್ತಾರೆ ಅಂದ್ರೆ, ಒಂದೇ ಚಾಲೆಂಜ್ ಕೊಟ್ಟಿದ್ದು ಇಲ್ಲಿಂದ ಗೋಕರ್ಣ ಹೋಗೋರು 12 ಗಂಟೆ ಬೇಕು ನಮಗೆ, ಆಲ್ಮೋಸ್ಟ್ 12 ಗಂಟೆ ತಿಂಡಿ ಊಟ ಎಲ್ಲ ಮಾಡ್ಕೊಂಡು ಹೋಗ್ತಿದ್ರೆ ಒಂದೇ ಕೈಯಲ್ಲಿ ಕಾರ್ ಓಡಿಸ್ಬೇಕು ಅಂತ. ಎರಡು ಕೈ ಓಡಿಸಿ ಯಾರು ಬೇಕಾದ್ರೂ ಓಡಿಸ್ತಾರೆ, ನೀವು ಒಂದೇ ಕೈ ಓಡಿಸ್ ನಾವು ಓಡಿಸ್ತೀನಿ ಅಂತ. ನೀವು ನಂಬಲ್ಲ ರೀ, ಇಲ್ಲಿಂದ ಗೋಕರ್ಣದವರೆಗೂ ಒಂದೇ ಕೈಯಲ್ಲಿ ಕಾರ್ ಓಡಿಸಿದ್ರು. ಅಮೇಝಿಂಗ್ ಟ್ಯಾಲೆಂಟ್. ಬಟ್ ಆ ಥರದ್ದು ಇದು ಮಾಡ್ಕೊಬೇಡಿ, ಅದು ಒಳ್ಳೆಯ ಡ್ರೈವರ್ ಅನ್ನೋ ಕಾರಣಕ್ಕೆ. ಬಟ್ 60 ಮೇಲೆ ಹೋಗಲಾತ, ತುಂಬ ಕ್ಯಾಲ್ಕುಲೇಟಿವ್ ಆಗಿ ಓವರ್ಟೇಕ್ ಮಾಡಿದೆ, ಅದ್ಭುತವಾಗಿ ಇದು ಮಾಡುವಂಥವ್ರು. ಹೀಗೆ ಆಮೇಲೆ ಇನ್ನೊಂದು ಸಿನಿಮಾ ನೀವು ನೋಡಲೇಬೇಕು, ಅದನ್ನ ಹೇಳ್ತಾ ಇದ್ದೀನಿ. ಒಂದು ಗಾದೆ ಹೇಳ್ತೀನಿ ಫಸ್ಟು, ಬಸವನ ಹಿಂದೆ ಬಾಲ, ಬಸವನ ಹಿಂದೆ ಬಾಲ, ಲಗ್ನದ ಹಿಂದೆ ಸಾಲ. ಒಬ್ಬ ಅಣ್ಣ ಒಂದು ಮದುವೆ ಮಾಡಬೇಕು ತಂಗಿದು, ವಿಷ್ಣುವರ್ಧನ್ ಸರ್ ಮಾಡಿದ್ದಾರೆ, ಮದುವೆ ಮಾಡು ತಮಾಷೆ ನೋಡು, ಅಮೇಝಿಂಗ್ ಫಿಲಮ್. ವಿಷ್ಣು ಅವರ ನಾನು ಅವ್ರಿಗೆ ಹೇಳಿದೆ ಎಂಥ ಸಿನಿಮಾ ಅಣ್ಣ ಅದು, ಎಲ್ಲ ಫ್ಯಾಮಿಲಿಗೆ ಕೂತ್ ನೋಡುವಂಥ ಚಿತ್ರ ಅದು. ಮದುವೆ ಮಾಡ್ತಾ ಮನುಷ್ಯ ನೋಡಿ, ಇಷ್ಟು ನೋಡಿದ್ರೆ ಮಿಸ್ ಮಾಡ್ಕೊಂಡಿದ್ರೆ ಇದು ನೀವು ತಪ್ಪದೆ ನೋಡಿ ಆಗ್ತದೆ ಸಿನಿಮಾನ, ಅದ್ಭುತವಾದ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಹೇಳಿ ಮತ್ತು ಕೊನೆಯದಾಗಿ ನಿಮಗೆಲ್ಲ ಒಂದು ಹೇಳಬೇಕಾಗಿದೆ ಏನಂದರೆ, HS ಬೆಳಗಿರಿ ಅಂತ ಒಬ್ಬ ಅದ್ಭುತವಾದ ಕವಿ, ಅದ್ಭುತವಾದ ಚಿಂತಕ, ಚಿಂತನೆ ಮಾಡ್ತಾರೆ, ಅದ್ಭುತವಾಗಿ ಬರೀತಾರೆ. ಆತ ಯಾವಾಗಲೂ ಹೇಳ್ತಾರೆ BILIGIRI ಬಿಳಿಗಿರಿ ಅಂತ ಬರೆಯೋದು. ಶಿವ ನಿನಗೆ 3 ಐ, ನನಗೆ ನಾನು ಬಿಳಿಗಿರಿ, ನನಗೆ 4 ಐ ಅಂತ. ಅವರು ಇನ್ನೂ ಒಂದು ಬರ್ತಿದ್ದಾರೆ, ಎಷ್ಟು ಅದ್ಭುತವಾಗಿದೆ ಕೇಳಿ, ಆಮೇಲೆ ಜ್ಞಾಪಿಸ್ಕೋಬೇಕು. ಅವ್ರು ಹೇಳ್ತಾರೆ, ಕನ್ನಡದ ಉಣ್ಣೆ ಇಂಗ್ಲೀಷಿನ ಹುಲ್ಲು ಎರಡು ಒಂದೇ ಅರ್ಥ, ಕನ್ನಡದ ಉಣ್ಣೆ ಇಂಗ್ಲೀಷ್ ಹುಲ್ಲು ಎರಡು ಒಂದೇ ಅರ್ಥ. ಉಣ್ಣೆ ಹುಲ್ಲು ಮೊದಲಕ್ಷರ ತಕಾರ ಬಂದರೆ ವಿರುದ್ಧ ಅರ್ಥ. ನಿಮಗೆ ತಯಾರಿ ಅಂತ ಹೇಳ್ತಾ ಹೋಗೋಣ, ನಾಳೆ ಮತ್ತೆ ಸಿಗ್ತೀನಿ, ಇನ್ನೊಂದಷ್ಟು ಮಾತಾಡೋಣ, ನಗೋಣ, ಹ್ಯಾಪಿ ಆಗೋಣ. ಓಕೆ, ಮತ್ತೆ ಇನ್ನೊಂದು ಹೇಳಬೇಕ್ರಿ, ಇದು 100ನೇ ಎಪಿಸೋಡ್. ಫೇಸ್ಬುಕ್ಕಲ್ಲಿ ಯಾರ್ಯಾರು ಇದ್ದೀರಿ, ಯಾರ್ಯಾರು ನೋಡ್ತಾ ಇದ್ದೀರಿ, ಯಾರ್ಯಾರು ಹಂಚ್ತಾ ಇದ್ದೀರಿ, ಮತ್ತು ಯೂಟ್ಯೂಬಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರಿ, ಎಂಜಾಯ್ ಮಾಡ್ತಿದ್ದೀರಿ, ಹಂಚ್ತಿದ್ದೀರಿ, ನಾವೆಲ್ಲ ಮಲ್ಲೇಶ್ವರಂ ಗ್ರೌಂಡಲ್ಲಿ ಒಂದು ದಿನ 100ನೇ ಎಪಿಸೋಡ್ ಮಲ್ಲೇಶ್ವರಂ ಗ್ರೌಂಡಲ್ಲಿ ಪಬ್ಲಿಕ್ಕಲ್ಲಿ ನಡೆಸ್ಕೊಡ್ತಾ ಇದ್ದೀವಿ. ಅವತ್ತು ನಾವು ಸೇರ್ತಾ ಇದ್ದೀವಿ, ಹೆಚ್ಚು ಕೊಡೋಕ್ಕಾಗದೇ ಇರ್ಬೋದು, ಅಟ್ಲೀಸ್ಟ್ ಕಾಫಿ ಟೀ ಆದರೂ ನಾನು ಸ್ಪಾನ್ಸರ್ ಮಾಡ್ತೀನಿ. ನನ್ನ ಸ್ಪಾನ್ಸರ್ ಸ್ನೇಹಿತರಿದ್ದಾರೆ, ಸಾಧ್ಯ ಆದರೆ ಒಳ್ಳೆ ಬಿಸಿಲು ಬಿಸಿಬೇಳೆಬಾತ್ ಮೊಸರನ್ನ ತಿನ್ನೋಣ. ನೈಟು ನಿಮ್ಮ ಡ್ರಿಂಕ್ಸ್ ನೀವು ಮಿಲಿಟರಿ ಸಿಸ್ಟಮ್ ನೀವು ಬರ್ತಂದ್ರೆ ಪಾರ್ಟಿ ಕೂಡ ಮಾಡೋಣ. ಓಕೆ, ಹೋಗ್ಬನ್ನಿ, ನಾಳೆ MSCL ಓಪನ್ ಆಗ್ತಾ ಇದೆ, ಎಲ್ಲರಿಗೂ ಡ್ರಿಂಕ್ಸ್ ಸಿಗೋ ಸಾಧ್ಯತೆ ಇದೆ. ನಾಳೆನೇ ಅಥವಾ ನಾಳೆ ನೋಡ್ಕೊಳ್ಳಿ, ಟೈಮಿಂಗ್ ನೋಡ್ಕೊಳ್ಳಿ, ರೇಷನ್ ಕಾರ್ಡ್ ತೊಗೊಂಡೋಗಬೇಕಂತೆ, ಕ್ಯೂ ನಿಂತ್ಕೊಳ್ಳಿ, ಕುಡುಕರ ಹೆಸರನ್ನು ಹಾಳು ಮಾಡಿಬಿಡಿ, ತನ್ನಿ ಕುಡೀರಿ, ಕೂಲಾಗಿರಿ, ಬಿ ರೆಸ್ಪಾನ್ಸಿಬಲ್ ಆ್ಯಂಡ್ ಡ್ರಿಂಕ್ ರೆಸ್ಪಾನ್ಸಿಬಲ್. ಧನ್ಯವಾದ.